ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಬಗ್ಗೆ ಒಂದು ಮಹತ್ವದ ಮೋಸ್ಟ್ ಇಂಪಾರ್ಟೆಂಟ್ ಮಾಹಿತಿ ಇದೆ ನೋಡಿ ಫ್ರೆಂಡ್ಸ್. ಅಂದರೆ ನೋಡಿ ಫ್ರೆಂಡ್ಸ್, ಎರಡನೇ ಹಂತದ ಶಿಕ್ಷಕರ ನೇಮಕಾತಿಗೆ ಅನುಮತಿ ಅಂದರೆ ಈಗ ಆಲ್ರೆಡಿ 15,000 ಟೀಚರ್ಸ್ ಜಿ ಪಿ ಎಸ್ ಟಿ ಆರ್ ನಡೀತಾ ಇದೆ. ಅದಾದ ನಂತರ ಯಾವ ಒಂದು ಟೀಚರ್ಸ್ ನೇಮಕಾತಿಗಳು ಆಗಬೇಕು ಅನ್ನೋದ್ರ ಬಗ್ಗೆ ಯಾರು ಶಿಕ್ಷಣ ಸಚಿವರ ಜೊತೆಗೆ ಸಿ ಎಂ ಬೊಮ್ಮಾಯಿಯವರು ಕೂಡ ತಿಳಿಸಿದ್ದಾರೆ ನೋಡಿ. ನಿನ್ನೆ ತಾನೇ ಬಂದಿರುವಂಥ ಒಂದು ನ್ಯೂಸು, ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಖಾಲಿ ಇರುವ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲು ಮುಂದಿನ ವಾರ ಅನುಮತಿ ನೀಡಲಾಗುವುದು. ಅಂದರೆ ಎಚ್ ಎಸ್ ಟಿ ಆರ್ ಫ್ರೆಂಡ್ಸ್, ಹೈಸ್ಕೂಲ್ ಏನು ಪ್ರೌಢಶಾಲೆ ಇದಾವೆ 2,500 ಪೋಸ್ಟ್ಗಳು, ಪ್ಲಸ್ ನೋಡಿ ಫ್ರೆಂಡ್ಸ್ ಏನು ಜಿ ಪಿ ಎಸ್ ಟಿ ಆರ್ ಇದೆ, ಜಿ ಪಿ ಎಸ್ ಟಿ ಆರ್ನು ಹಲವಾರು ಒಂದು ನೇಮಕಾತಿಗಳನ್ನು ಮಾಡ್ತಾರೆ. ಪ್ಲಸ್ ಅದ್ರ ಜೊತೆಗೆ ನೋಡಿ ಪ್ರೈಮರಿ ಟೀಚರ್ಸ್ 1 to 5th ಅಲ್ಲ, ಅದನ್ನು ಕೂಡ ನೇಮಕಾತಿ ಮಾಡ್ತಾರೆ. ಅದ್ರ ಬಗ್ಗೆ ಇಲ್ಲಿ ನೋಡೋಣ. ಸೊ ಮುಂದೆ ಹೋಗೋಕ್ಕಿಂತ ಮುಂಚೆ ಸಹ ಫ್ರೆಂಡ್ಸ್, ಈ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ನೋಡಿ, ಇಲ್ಲಿನ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಈಗಾಗಲೇ ಮೊದಲ ಹಂತದಲ್ಲಿ 15,000 ಶಿಕ್ಷಕರ ನೇಮಕಾತಿಗೆ ಅನುಮೋದನೆ ನೀಡಲಾಗಿತ್ತು, ಇದು ನೇಮಕಾತಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಹೌದು, ಈಗ 1-1 ಬಿಡ್ತಾನೆ ಇನ್ನೊಂದು 4-5 ಡೇಸಲ್ಲಿ ಎಂದು ತಿಳಿಸಿದರು. ನೆಕ್ಸ್ಟ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಟ್ರು, ಇನ್ನೂ ಕೆಲವು ಕಡೆ ಶಿಕ್ಷಕರ ಕೊರತೆ ಇರುವುದರಿಂದ ಎರಡನೇ ಹಂತದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಏನು ಸಂಪೂರ್ಣವಾಗಿರುವಂಥ ಒಂದು ಎಚ್ ಎಸ್ ಟಿ ಆರ್ 2,500 ಪೋಸ್ಟ್ಗಳು, ಆಮೇಲೆ ಜಿ ಪಿ ಎಸ್ ಟಿ ಆರ್ ಏನು ಉಳಿತಾವೆ, ಈಗ ಸುಮಾರು 12,000 ಪೋಸ್ಟ್ಗಳು ಫಿಲ್ಫಿಲ್ ಆಗುತ್ತವೆ. ಸೊ ಉಳಿದಂಥ 3,000 ಪೋಸ್ಟ್ಗಳಿಗೆ ಜನವರಿಯಲ್ಲಿ ಕರೀತಾನೆ. ಆಮೇಲೆ ಅದಾದ ನಂತರ ಏನೋ ಇದನ್ನು ಕರಿತಾನೆ ಫ್ರೆಂಡ್ಸ್, 1 to 5th ಟೀಚರ್ಸ್ನು ಕೂಡ ಕರಿತಾನಂತೆ ಆತ. ಸೊ ಹೆಚ್ಚಿನ ಮಾಹಿತಿಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ರಿಪ್ಲೈ ಮಾಡ್ತೀನಂತೆ ಆತ. ಆಲ್ ದ ಬೆಸ್ಟ್ ಫ್ರೆಂಡ್ಸ್, ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.